ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ, ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನೆಲ್ನಿಂದ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಯೂಟ್ಯೂಬ್ ಚಾನೆಲ್ನ ನೇಮನ್ನು ನಾವು ಹೇಗೆ ಚೇಂಜ್ ಮಾಡಬಹುದು ಅನ್ನುವಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ನಾನು ಯಾವ ಒಂದು ಯೂಟ್ಯೂಬ್ ಚಾನೆಲ್ನ ನೇಮನ್ನು ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಗೊತ್ತಿರಬಹುದು ನಂದು ಮಲ್ನಾಡ್ ಟ್ರಾವೆಲ್ ಅನ್ನುವಂಥದ್ದು ಒಂದು ಆಲ್ರೆಡಿ ಚಾನೆಲ್ ಇದೆ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಾನು ಇದರಲ್ಲಿ ಇವಾಗ ಇತ್ತೀಚೆಗೆ ಟ್ರಾವೆಲ್ ಮಾಡೋದು ಕೂಡ ಕಮ್ಮಿ ಆಗಿದೆ, ವೀಡಿಯೋಸ್ ತುಂಬ ಕಮ್ಮಿ ಅಪ್ಲೋಡ್ ಆಗ್ತಾ ಇದೆ. ಸೊ ಅದಕ್ಕೆ ಇದರಲ್ಲಿ ಒಳ್ಳೆ ಇನ್ಕಮ್ ಕೂಡ ಬರ್ತಾ ಇಲ್ಲ, ವ್ಯೂಸ್ ಕೂಡ ಬರ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ನಂದು ಲಾಸ್ಟ್ 28 ಡೇಸ್ ಇದು ಕೇವಲ 1100 ವ್ಯೂಸ್ ಇದ್ದಾವೆ, ಹಾಗೆ ರೆವಿನ್ಯೂ ಕೂಡ 25 ರೂಪಾಯಿ ಇದೆ ಲಾಸ್ಟ್ 28 ಡೇಸ್ನಲ್ಲಿ. ಅದಕ್ಕೆ ಮತ್ತೊಂದು ಇಶ್ಯೂ ಏನಾಯಿತು ಅಂತಂದರೆ, ನಾನು ಟೆಕ್ ಅನ್ವೇಷಣೆ ಅಂತ ಚಾನಲ್ ಇದೆಯಲ್ವಾ, ಅಂದರೆ ಇದೇ ಚಾನಲ್ಲು. ಸೊ ಇದರಲ್ಲಿ ನಾನು ಸ್ಕೀಮ್ ರಿಲೇಟೆಡ್ ವೀಡಿಯೋಸ್ ಹಾಕಿದಾಗ ತುಂಬ ಜನ ಡೌಟನ್ನು ಕೇಳ್ತಾ ಇದ್ರಿ. ಸೊ ಆ ರೀತಿಯಾಗಿ ಡೌಟನ್ನು ಕ್ಲಿಯರ್ ಮಾಡ್ತಾ ಹೋದಂಗೆ ವೀಡಿಯೋ ಮಾಡ್ತಾ ಇದ್ದಂಗೆ ಸ್ಕೀಮ್ಗಳ ಬಗ್ಗೆ ಏನಾಗುತ್ತೆ, ಟೆಕ್ ಅನ್ವೇಷಣೆ ಚಾನಲ್ ಹೋಗಿ ಬರೀ ಸ್ಕೀಮ್ ಅನ್ವೇಷಣೆ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಒಂದು ಚಾನೆಲ್ನ ಚೇಂಜ್ ಮಾಡಿಬಿಟ್ಟು ಇದರಲ್ಲೇ ಎಲ್ಲ ಅಪ್ಲೋಡ್ ಮಾಡ್ಕೊಳ್ಳೋಣ, ಹೆಂಗೂ ಮಾನಿಟೈಸೇಷನ್ ಆಗಿದೆಯಲ್ವಾ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಈ ರೀತಿಯಾಗಿ ಒಂದು ಯೂಟ್ಯೂಬ್ ಚಾನೆಲ್ನ ನೇಮನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ನಮಗೆ ಏನು ಗೊತ್ತಿರಬೇಕು, ಇದನ್ನು ನಾವು ಮೊಬೈಲ್ನಲ್ಲಿ ಕೂಡ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಇವಾಗ ನಾನೇನು ಲ್ಯಾಪ್ಟಾಪ್ನಲ್ಲಿ ಮಾಡಿ ತೋರಿಸ್ತೀನಿ, ನೀವು ಇದನ್ನು ಸೇಮ್ ಪ್ರೊಸೀಜರ್ನ ಮೊಬೈಲ್ನಲ್ಲಿ ಕೂಡ ಮಾಡ್ಕೊಳ್ಬಹುದು. ಸೊ ಮೊಬೈಲ್ನಲ್ಲಿ ಯೂಟ್ಯೂಬ್ ಆ್ಯಪ್ನಲ್ಲಿ ಕೂಡ ಮಾಡ್ಕೊಳ್ಬಹುದು, ಬಟ್ ನಾನು ನಿಮಗೆ ಯೂಟ್ಯೂಬ್ ಆ್ಯಪ್ನಲ್ಲಿ ಹೇಗೆ ಮಾಡ್ಕೊಳ್ಳುವಂಥದ್ದು ಅನ್ನೋದನ್ನು ತೋರಿಸೋದಿಲ್ಲ. ಸೊ ರೀಸನ್ ಏನು ಅನ್ನುವಂಥದ್ದು ಹೇಳ್ತೀನಿ ನೋಡಿ. ಯೂಟ್ಯೂಬ್ ಆ್ಯಪ್ನಲ್ಲಿ ನಾವು ಜಸ್ಟ್ ನೇಮನ್ನು ಚೇಂಜ್ ಮಾಡಬಹುದು ಯೂಟ್ಯೂಬ್ ಚಾನಲಿಂದು, ಬಟ್ ನಮಗೆ ಏನು ಬೇಕು, ನೇಮ್ ಮಾತ್ರ ಅಲ್ಲ, ನಮಗೆ ಸರ್ಚ್ ರಿಸಲ್ಟ್ನಲ್ಲಿ ಕೂಡ ಬರಬೇಕು ಅದು ಸರ್ಚ್ ಮಾಡಿದಾಗ, ಕರೆಕ್ಟಾ? ಸೊ ಸುಮ್ಮನೆ ನಾವು ಚಾನಲ್ ಕ್ರಿಯೇಟ್ ಮಾಡೋದಿಲ್ಲ. ಸೊ ಸರ್ಚ್ ರಿಸಲ್ಟ್ನಲ್ಲಿ ಬರಬೇಕು, ಆ ರೀತಿಯಾಗಿ ಬರಬೇಕು ಅಂತಂದರೆ ಅದನ್ನು ನಾವು ಯೂಟ್ಯೂಬ್ ಆ್ಯಪ್ನಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಏನು ಮಾಡಬೇಕು ಅದಕ್ಕೆ, ನೀವು ಯಾವುದಾದ್ರೂ ಒಂದು ಮೊಬೈಲಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀನಿ ನಾನು, ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಏನು ಮಾಡಬೇಕು, youtube.com ಅಂತ ಒಂದು ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ಅಲ್ಲೇನಾಗುತ್ತೆ, ಯೂಶ್ವಲಿ ಮೊಬೈಲ್ನಲ್ಲಿ ಹೆಂಗೆ ಶೋ ಆಗುತ್ತೆ ಹಾಗೆ ಶೋ ಆಗುತ್ತೆ, ಹಾಗೆ ಬಂದರೂ ಕೂಡ ನಮಗೆ ಆಗೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ನಾವು, ಇಲ್ಲಿ 3 dots ಇರ್ತಾವಲ್ಲ ಮೊಬೈಲ್ನಲ್ಲಿ ಕೂಡ ಇರುತ್ತೆ ಕ್ರೋಮ್ನಲ್ಲಿ, ಈ ಥರ 3 dots ಅಂತಲೇ ಹೋಗಿ ಕ್ಲಿಕ್ ಮಾಡಿದಾಗ ಕೆಳಗೆ ಡೆಸ್ಕ್ಟಾಪ್ ಸೈಟ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಸೊ ಇದರಲ್ಲಿ ಶೋ ಆಗ್ತಾ ಇಲ್ಲ, ಸೊ ಮೊಬೈಲ್ನಲ್ಲಿ ಬರುತ್ತೆ ಅದು. ನಾನು ಆದರೆ ಇಲ್ಲಿ ಸ್ಕ್ರೀನ್ಶಾಟನ್ನು ಅಟ್ಯಾಚ್ ಮಾಡ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಅದಾದಮೇಲೆ ಹೇಗೆ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯೂಟ್ಯೂಬ್ ಶೋ ಆಗುತ್ತೋ ಹಾಗೆ ಅಲ್ಲಿ ಕೂಡ ಶೋ ಆಗುತ್ತೆ. ಓಕೆ, ಸೊ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಶೋ ಆಗುತ್ತೆ ಅನ್ನುವಂಥದ್ದು. ಸೊ ಯೂಟ್ಯೂಬಿಗೆ ಬರೆದಿದ್ದೀನಿ ನೋಡಿ, ಈ ರೀತಿಯೇ ಶೋ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ಅದಾದಮೇಲೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ನೀವು, ನಿಮ್ಮ ಒಂದು ಚಾನಲ್ ಲೋಗೋ ಕಾಣುತ್ತಲ್ವ ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ಇದು ಮೊಬೈಲ್ನಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಇದರಲ್ಲೂ ಕೂಡ ನೀವು ಹೀಗೆ ಮಾಡ್ಕೊಳ್ಬೋದು, ಡೈರೆಕ್ಟಾಗಿ ಸ್ಟುಡಿಯೋಗೆ ಹೋಗುವಂಥದ್ದು. ಸೊ ಆಬ್ವಿಯಸ್ಲಿ ನಿಮ್ಮದು ಚಾನಲ್ ಇದೆ ಅಂತಂದರೆ ಮೋಸ್ಟ್ ಆಫ್ ದ ಪೀಪಲಿಗೆ ಇದು ಗೊತ್ತಿರುತ್ತೆ ಹೇಗೆ ಹೋಗುವಂಥದ್ದು ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ ಇವಾಗ ನಾವು ಚಾನಲ್ ನೇಮನ್ನು ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನನ್ನ ಒಂದು ಚಾನಲ್ ನೇಮ್ ಏನಿದೆ, ಇದು ಮಲ್ನಾಡ್ ಟ್ರಾವೆಲ್ಲರ್ ಅನ್ನುವಂಥದ್ದು ಇದೆ. ಸೊ ನಾನಿಲ್ಲಿ ಈ ಕೆಳಗೆ ಹೋಗ್ತಾ ಇದ್ದೀನಿ, ಈ ರೀತಿಯಾಗಿ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಕಸ್ಟಮೈಸೇಷನ್ ಅನ್ನುವಂಥದ್ದು. ಸೊ ನೀವು ಮೊಬೈಲಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಇದು ಕಸ್ಟಮೈಸೇಷನ್ ಅಂತ ಬರ್ದಿರೋದಿಲ್ಲ. ಈ ರೀತಿಯಾಗಿ ಜಸ್ಟ್ ಒಂದು ಮಾರ್ಕ್ ಇರುತ್ತೆ, ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಇದೆಯಲ್ವಾ, ಸೊ ಈ ಒಂದು ಏನು ಸಿಂಬಲ್ ಇದೆಯಲ್ಲ, ಇದು ಮಾತ್ರ ಇರುತ್ತೆ. ನಿಮ್ಗೆ ಗೊತ್ತಾಗಬೇಕು ಇದು ಕಸ್ಟಮೈಸೇಷನ್ ಅನ್ನುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಚಾನಲ್ ಕಸ್ಟಮೈಸೇಷನ್, ಲೇಔಟ್, ಬ್ರ್ಯಾಂಡಿಂಗ್ ಆ್ಯಂಡ್ ಬೇಸಿಕ್ ಇನ್ಫೋ, ಈ ರೀತಿಯಾಗಿ ಮೂರು ಆಪ್ಷನ್ಸ್ಗಳು ಕೇಳ್ತಾ ಇದ್ದಾವೆ. ಇಲ್ಲಿ ನಾವೇನು ಮಾಡಬೇಕು, ಬೇಸಿಕ್ ಇನ್ಫೋಗೆ ಹೋಗಬೇಕು. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ನೇ ಬರ್ತಾ ಇದೆ, ಮಲ್ನಾಡ್ ಟ್ರಾವೆಲ್ಲರ್ ನೇಮನ್ನು ಚೇಂಜ್ ಮಾಡುವಂಥದ್ದು. ಸೊ 14 ದಿನದಲ್ಲಿ 2 ಸತಿ ಚೇಂಜ್ ಮಾಡ್ಬೋದು ಅಂತೆಲ್ಲ ಇದೆ. ಸೊ ಅದೆಲ್ಲ ನಮಗೆ ಬೇಡ, ಜಸ್ಟ್ ನಾನು ಇವಾಗ ಒನ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ನನ್ನ ಒಂದು ಅನ್ವೇಷಣೆ ಬ್ರ್ಯಾಂಡಿಂಗ್ನಲ್ಲೇ ತರ್ತಾ ಇದ್ದೀನಿ. ಸೊ ಟೆಕ್ ಅನ್ವೇಷಣೆ ಇದಾದರೆ ಅದನ್ನು ನಾನು ನ್ಯೂಸ್ ಅನ್ವೇಷಣೆ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಸ್ಕೀಮ್ ರಿಲೇಟೆಡ್ ಬೇಕು ಅಂತಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ನಾನು ಇದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಹ್ಯಾಂಡಲ್ ಅಂತ ಇದೆ. ಹ್ಯಾಂಡಲ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಯೂಸರ್ ನೇಮ್ ಅಂತ ಬರ್ತೀನಿ. ಸೊ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ಅದೆಲ್ಲ ಇರುತ್ತಲ್ವ, ಅದೇ ರೀತಿಯಾಗಿ @ ಅಂತ, ಅದೇ ರೀತಿಯಾಗಿ ಇದು ಕೂಡ ಇದೆ. ಇಲ್ಲೂ ಕೂಡ ನಾನು ನ್ಯೂಸ್ ಅನ್ವೇಷಣೆ ಅಂತ ಹಾಕ್ತೀನಿ. ಸೊ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಹ್ಯಾಂಡಲ್ ಈಸಿಯಾಗಿ ಸಿಗೋದಿಲ್ಲ. ಅದು ಈಸಿಯಾಗಿ ಸಿಗಬೇಕು ಅಂತಂದರೆ ನಿಮ್ಮದು ಒಂದು ಯುನೀಕ್ ಆಗಿರುವಂಥ ಒಂದು ನೇಮ್ ಇರಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ನ್ಯೂಸ್ ಅನ್ವೇಷಣೆ ಅನ್ನುವಂಥದ್ದು ಒಂದು ಯುನೀಕ್ ಆಗಿರುವಂಥ ನೇಮ್. ಸೊ ಅದಕ್ಕೆ ನನಗೆ ಹ್ಯಾಂಡಲ್ ಈಸಿಯಾಗಿ ಸಿಗ್ತಾ ಇದೆ. ಸೊ ಇಲ್ಲಾಂದರೆ ನೀವು ಒಂದು ಕಾಮನ್ ನೇಮ್, ಚಾನಲ್ ನೇಮ್ಸ್ ಇಟ್ಟರೆ ಇಲ್ಲಿ ನೀವು 01, 02 ಈ ರೀತಿಯಾಗಿ ಎಲ್ಲ ಒತ್ತಬೇಕಾಗತ್ತೆ, ಡೈರೆಕ್ಟಾಗಿ ನೇಮ್ ಸಿಗೋದಿಲ್ಲ. ಸೊ ಅದಕ್ಕೆ ಆದಷ್ಟು ಯುನೀಕ್ ಆಗಿರುವಂಥ ನೇಮನ್ನು ಇಡೋದಕ್ಕೆ ಟ್ರೈ ಮಾಡಿ. ಸೊ ಮಲ್ನಾಡ್ ಲವ್ ಅಂತ ಇದೆ. ಸೊ ನಾನು ನ್ಯೂಸ್ ಸ್ಕೀಮ್ಸ್ ಅಪ್ಲಿಕೇಶನ್ಸ್ ಸುಮ್ಮನೆ ಇಷ್ಟನ್ನು ಹಾಕಿಟ್ಟಿರ್ತೀನಿ. ಸೊ ಇಷ್ಟೇ ಮಾಡಬೇಕಾ? ಅದಾದಮೇಲೆ ನಾವೇನು ಮಾಡಬೇಕು, ಪಬ್ಲಿಷ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಏನಾಯಿತು, ನಾವು
ಯೂಟ್ಯೂಬ್ ನೇಮನ್ನು ಚೇಂಜ್ ಮಾಡಿದ್ವಿ, ಡಿಸ್ಕ್ರಿಪ್ಷನ್ನ ಚೇಂಜ್ ಮಾಡಿದ್ವಿ, ಹಾಗೆ ಯೂಟ್ಯೂಬ್ ಹ್ಯಾಂಡಲನ್ನು ಚೇಂಜ್ ಮಾಡಿದ್ವಿ. ಬಟ್ ಇನ್ನೊಂದು ಕೆಲಸ ಉಳಿತು, ಅದೇನು ಅಂತ ನೋಡೋದಾದರೆ ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ರಿಸಲ್ಟ್ಸ್ನಲ್ಲಿ ಬರುವಂಥದ್ದು ಹೇಗೆ ಅದನ್ನು ನಾನಿನ್ನು ಹೇಳ್ಕೊಳ್ಳಲಿಲ್ಲ. ಅದಕ್ಕೆ ನೀವಿಲ್ಲಿ ಕೆಳಗೆ ಒಂದು ಸೆಟ್ಟಿಂಗ್ಸ್ ಅಂತ ಕಾಣ್ತಾ ಇದೆ ನೋಡಿ, ಇದು ಯಾವುದೇ ಪೇಜ್ನಲ್ಲಿ ಇದ್ದರೂ ಕೂಡ ಈ ಒಂದು ಸೆಟ್ಟಿಂಗ್ಸ್ ಅನ್ನುವಂಥದ್ದು ಕಾಣ್ತಾ ಇರುತ್ತೆ. ಮೊಬೈಲ್ನಲ್ಲಿ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ಜಸ್ಟ್ ಸಿಂಬಲ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಕ್ಲಿಕ್ ಮಾಡಿದಾಗ ಜನರಲ್ ಚಾನಲ್ ಅಪ್ಲೋಡ್ ಡಿಫಾಲ್ಟ್ಸ್ ಈ ರೀತಿಯಾಗಿದೆ. ಇಲ್ಲಿ ನಾವು ಚಾನಲ್ ಅಂತ ಇದೆ ಅದಕ್ಕೆ ಹೋಗಬೇಕು. ಇಲ್ಲಿ ನೋಡಿ ಬೇಸಿಕ್ ಇನ್ಫೋ ಅಂತ ಬಂತು. ಇಲ್ಲಿ ನೋಡಿ ಇಲ್ಲಿ ಚಾನಲು ಕೀವರ್ಡ್ಸ್ ಅಂತ ಕಾಣ್ತಾ ಇದೆಯಲ್ವಾ, ಇಲ್ಲಿ ನೀವು ಒತ್ತಬೇಕಾಗತ್ತೆ. ಏನು ಒತ್ತಬೇಕು, ನಿಮ್ಮ ಚಾನಲ್ನ ನೇಮ್ ಏನು ಅದೆಲ್ಲ ನೀವಿಲ್ಲಿ ಒತ್ತಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಟ್ರಾವೆಲ್ ಮಲ್ನಾಡ್, ನಾನು ಹಳೆ ಚಾನಲಿಗೆ ರಿಲೇಟೆಡನ್ನು ಒತ್ತಿದ್ದೆ ಇದರಲ್ಲಿ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ತೆಗಿತಾ ಇದ್ದೀನಿ. ಇಲ್ಲಿ ನಾನು ಏನು ಟೈಪ್ ಮಾಡ್ತಾ ಇದ್ದೀನಿ, ನ್ಯೂಸ್ ಅನ್ವೇಷಣೆ ಅಂದರೆ ಇರೋದ್ರಿಂದ ನ್ಯೂಸ್ ಅನ್ವೇಷಣೆ. ಸೊ ಇಲ್ಲಿ ಎಂಟರ್ ಒತ್ತಬೇಕು, ಇಲ್ಲಾಂದರೆ ನೀವು ಮೊಬೈಲ್ನಲ್ಲಿ ಮಾಡ್ತಾ ಇದ್ದೀರಿ ಅಂತಂದರೆ ಕಾಮ ಒತ್ತಬೇಕಾಗತ್ತೆ. ಆವಾಗ ಈ ರೀತಿಯಾಗಿ ಸಪ್ರೇಟ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಅನ್ವೇಷಣೆ ಅಂತ ಒಂದು ಇದು ಮಾಡ್ತೀನಿ, ಅದಾದಮೇಲೆ ಅನ್ವೇಷಣೆ ನ್ಯೂಸ್, ಅದಾದಮೇಲೆ ನನ್ನ ನೇಮ್ ಕೂಡ ಒತ್ತಬಿಡ್ತೀನಿ. ನನ್ನ ನೇಮ್ ಒತ್ತಿದ್ರು ಕೂಡ ಈ ಚಾನಲ್ ಬರೋ ಹಾಗೆ ಆಗಲಿ ಅಂತ. ಸೊ ಈ ರೀತಿಯಾಗಿ ನೀವೆಲ್ಲ ಮಾಡ್ಕೊಳ್ಬೋದು. ನ್ಯೂಸ್ ಕನ್ನಡ ಸ್ಕೀಮ್ಸ್ ಇನ್ ಕನ್ನಡ ಸಮಥಿಂಗ್ ಲೈಕ್ ದಿಸ್, ಈ ಥರ ನೀವು ಏನು ಚಾನಲ್ ನಿಮಗೆ ಹಾಕ್ತೀರಾ ಅದರ ರಿಲೇಟೆಡ್ ಎಲ್ಲ ನೀವು ಇಲ್ಲಿ ಎಂಟರ್ ಮಾಡ್ತಾ ಹೋಗ್ಬೋದು. ಸೊ ನ್ಯೂಸ್ ಇನ್ ಕನ್ನಡ, ನ್ಯೂಸ್ ಅನ್ವೇಷಣೆ ಕನ್ನಡ, ಈ ರೀತಿಯಾಗಿ ನಾನು ಎಕ್ಸಾಂಪಲಿಗೆ ಮಾಡ್ತಿರುವಂಥದ್ದು. ಇದಾದಮೇಲೆ ನಾವೇನು ಮಾಡಬೇಕು, ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದಾದಮೇಲೆ ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು, ಇದಾದಮೇಲೆ ಏನು ಸರ್ಚ್ ರಿಸಲ್ಟ್ನಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ಎಕ್ಸಾಂಪಲಿಗೆ ತೋರಿಸ್ತೀನಿ ನೋಡಿ, ನಾನು ಈ ಒಂದು ಚಾನಲ್ ಏನಿದೆ ಟೆಕ್ ಅನ್ವೇಷಣೆ ಅದನ್ನು ಕೂಡ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ನಾನು ಇವಾಗ ಸರ್ಚ್ ಮಾಡ್ತಾ ಇದ್ದೀನಿ, ಇದು ಬೇರೆ ಅಕೌಂಟಲ್ಲಿದೆ, ಟೆಕ್ ಅನ್ವೇಷಣೆಯಲ್ಲಿ ಇಲ್ಲ. ನೋಡಿ ಇಲ್ಲಿ ಟೆಕ್ ANV ಅಂತ ಒತ್ತಕ್ಕೂ ಬರ್ತಾ ಇದೆ ನೋಡಿ, ಇದು ಟೆಕ್ ಅನ್ವೇಷಣೆ ಅಂತ ಈ ರೀತಿಯಾಗಿ ಬರ್ಸೋದನ್ನೇ ನಾವು ಇವಾಗ ಜಸ್ಟ್ ಮಾಡಿರುವಂಥದ್ದು. ಸೊ ಇದು ಮಾಡೋಕ್ಕೂ ನಮ್ಮ ಚಾನಲ್ ಏನಿದೆ ಅದೆಲ್ಲ ಶೋ ಆಗುತ್ತೆ, ವೀಡಿಯೋಸ್ ಎಲ್ಲ ಶೋ ಆಗುತ್ತೆ. ಓಕೆ, ಸೊ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.